ಓಂ ಶಾಂತಿ. ಸಕಾರಮಗಲಿ, ಇಂದಿನ ಡೇಟು 27/7/24. ಮೀಟಿ ಬಚ್ಚೆ ಬಾಬ್ ಸಮಾನ್ ರಹಮ್ ದಿಲ್ ಅವ್ರ ಕಲ್ಯಾಣಕಾರಿ ಬನ್ನಿ. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ತಂದೆಯ ಸಮಾನ ಕರುಣಾ ಹೃದಯಿ ಮತ್ತು ಕಲ್ಯಾಣಕಾರಿಯಾಗಿ. ಸಮಜ್ದಾರ್ ವ ಜೋ ಕುದುಬಿ ಪುರುಷಾರ್ಥ ಕರೆ ಅವ್ರ ದೂಸರೋ ಗೋಬಿ ಕರಾಯ್. ತಿಳುವಳಿಕೆ ಉಳ್ಳವರು ಅವರಾಗಿದ್ದರೆ ಯಾರು ಸ್ವಯಂ ಪುರುಷಾರ್ಥವನ್ನು ಮಾಡ್ತಾ ಇತರರೆಂದು ಸಹ ಮಾಡಿಸ್ತಿರ್ತಾರೆ. ಇಂದಿನ ಪ್ರಶ್ನೆ, ತುಮ್ ಬಚ್ಚೆ ಅಪನೇ ಪಡಾಯಿ ಸೇ ಕೌನ್ ಸಿ ಚೆಕಿಂಗ್ ಕರ್ ಸಕ್ತೇ ಹೋ ತುಮಾರಾ ಪುರುಷಾರ್ಥ ಕ್ಯಾ. ತಾವು ಮಕ್ಕಳು ತಮ್ಮ ವಿದ್ಯೆಯಿಂದ ಯಾವ ಒಂದು ಚೆಕಿಂಗನ್ನು ಮಾಡ್ಬೋದಾಗಿದೆ, ನಿಮ್ಮ ಪುರುಷಾರ್ಥ ಏನು? ಉತ್ತರ ಆಗಿದೆ, ಪಡಾಯಿ ಸೇ ತುಮ್ ಚೆಕಿಂಗ್ ಕರ್ ಸಕ್ತೇ ಹೋ ಕಿ ಅಮ್ ಉತ್ತಮ ಪಾಠ ಬಜಾ ರಹೇ ಹೇ ಯೇ ಮಾಧ್ಯಮ ಯೇ ಕನಿಷ್ಠ. ವಿದ್ಯೆಯಿಂದ ತಾವು ಚೆಕಿಂಗ್ ಮಾಡಬಹುದಾಗಿದೆ, ನಾವು ಉತ್ತಮ ಪಾತ್ರವನ್ನು ಅಭಿನಯ ಮಾಡ್ತಿದ್ದೀವ ಅಥವಾ ಮಾಧ್ಯಮ ಅಥವಾ ಕನಿಷ್ಠ ಆಗಿದೆಯಾ? ಸಬ್ಸೆ ಉತ್ತಮ ಪಾಟ್ ಉನ್ಕಾ ಕಹೆಂಗೆ ಜೋ ದೂಸರೋ ಕೋಬಿ ಉತ್ತಮನಾತೆ ಹೇ. ಅರ್ಥಾತ್ ಸರ್ವಿಸ್ ಕರ್ ಬ್ರಾಹ್ಮಣೋ ಕಿ ವೃದ್ಧಿ ಕರ್. ಎಲ್ಲರಿಗಿಂತ ಉತ್ತಮವಾದ ಪಾತ್ರ ಅವ್ರದ್ದು ಆಗಿರುತ್ತೆ ಯಾರು ಇತರರನ್ನ ಉತ್ತಮವಾಗಿ ಮಾಡ್ತಾರೆ. ಅಂದರೆ ಸರ್ವಿಸ್ ಅನ್ನ ಮಾಡಿ ಬ್ರಾಹ್ಮಣರ ವೃದ್ಧಿಯನ್ನ ಮಾಡ್ತಾರೆ. ತುಮಾರ ಪುರುಷಾರ್ಥೆ ಪುರಾಣಿ ಜೊತೆ ಉತಾರ್ ನೈ ಜೊತೆ ಲೇನೇಕ. ನಿಮ್ಮ ಒಂದು ಪುರುಷಾರ್ಥ ಆಗಿದೆ ಹಳೆ ಚಪ್ಪಲಿಯನ್ನ ತೆಗೆದಾಕಿ ಹೊಸ ಚಪ್ಪಲಿಯನ್ನ ಪಡೆಯುವಂಥದ್ದು. ಇಲ್ಲಿ ಚಪ್ಪಲಿ ಅಂದ್ರೆ ದೇಹ. ಜನ ಆತ್ಮ ಪವಿತ್ರ ಬನೆ ತಮ್ ಉಸೆ ನೈ ಪವಿತ್ರ ಜುತ್ತಿ ದೇಹ ಮೇಲೆ. ಯಾವಾಗ ಆತ್ಮ ಪವಿತ್ರ ಆಗತ್ತೆ ಆಗ ಅದಕ್ಕೆ ಹೊಸ ಚಪ್ಪಲಿ ಅಂದರೆ ಪವಿತ್ರವಾದ ದೇಹ ಸಿಗತ್ತೆ. ಅಂಶಕ್ಕೆ ಬಚ್ಚೆ ದೋ ತರಫೆ ಕಮಾಯಿ ಕರ್ರೆ ಏಕ್ ತರಫೆ ಯಾತ್ಕಿ ಯಾತ್ರಾ ಸೆ ಕಮಾಯಿ ಅವ್ ದೂಸರಿ ತರಫೆ ಚೌರಾಸಿ ಚಕ್ರಕ್ಕೆ ಧ್ಯಾನ ಕ ಸಿಮಿರಣ್ ಕರ್ನೆ ಸೆ ಕಮಾಯಿ. ಮಕ್ಕಳು ಎರಡೂ ಕಡೆಯಿಂದ ಸಂಪಾದನೆಯನ್ನು ಮಾಡ್ತಿದ್ದೀರಿ. ಒಂದು ಕಡೆ ನೆನಪಿನ ಯಾತ್ರೆಯಿಂದ ಸಂಪಾದನೆ, ಮತ್ತೊಂದು 84 ಜನ್ಮದ ಚಕ್ರದ ಸ್ಮೃತಿಯನ್ನು ಮಾಡ್ತಾ ಸಂಪಾದನೆ. ಇಸ್ಕೋ ಕಹಾ ಜಾತ ಡಬಲ್ ಆಮ್ದಾನಿ ಅವ್ರ ಅಜ್ಞಾನ್ ಕಾಲ್ ಮೇ ಬಿ ಅಲ್ಪ ಕಾಲ್ ಕ್ಷಣ ಬುಂಗುರ್ ಸಿಂಗಲ್ ಆಮ್ದಾನಿ. ಇದಕ್ಕೆ ಹೇಳಾಗುತ್ತೆ ಡಬಲ್ ಸಂಪಾದನೆ. ಮತ್ತೆ ಅಜ್ಞಾನ ಕಾಲದಲ್ಲಿ ಅಲ್ಪ ಕಾಲ ಕ್ಷಣ ಬುಂಗುರದ ಸಿಂಗಲ್ ಸಂಪಾದನೆಯಾಗಿರುತ್ತೆ. ಏ ತುಮಾರೆ ಯಾತ್ರೆ ಯಾತ್ರಾ ಕಿ ಆಮ್ದಾನಿ ಬಹುತ್ ಬಡಿ ಹೇ ಆಯು ಬಿ ಬಡಿ ಹೋ ಜಾತಿ ಪವಿತ್ರ ಬಿ ಬಂತೆ. ಇದು ನಿಮ್ಮ ನೆನಪಿನ ಯಾತ್ರೆಯ ಸಂಪಾದನೆ ಬಹಳ ದೊಡ್ಡದಾಗಿದೆ. ಆಯುಷ್ಯು ದೊಡ್ಡದಾಗತ್ತೆ, ಪವಿತ್ರನೂ ಆಗ್ತೀರಾ. ಸಭೆ ದುಃಖಿ ಅಂಸೆ ದುಃಖ ದೂರ್ ಅಟಾತೆ ಹೋ ಬಹುತ್ ಬಡಿ ಆಮ್ದಾನಿ ಹೇ. ಎಲ್ಲ ದುಃಖಿಗಳ ದುಃಖವನ್ನು ದೂರ ಮಾಡ್ತೀರಾ. ಇದು ಎಷ್ಟು ದೊಡ್ಡ ಸಂಪಾದನೆ ಅಲ್ವ. ಸತ್ಯೊಮ್ಮೆ ಆಯುಬೇ ಬಡಿ ಹೋ ಜಾತಿ ದುಃಖ ನಾಮ್ ನೆಹಿ ಕ್ಯುಂಕಿ ವಹಾ ರಾಮನ್ ರಾಜನ್. ಸತ್ಯಯುಗದಲ್ಲಿ ಆಯುಷ್ಯು ಸಹ ದೊಡ್ಡದಾಗ್ಬಿಡುತ್ತೆ. ದುಃಖದ ಹೆಸರೇ ಇರೋದಿಲ್ಲ, ಯಾಕೆಂದರೆ ಅಲ್ಲಿ ರಾವಣ ರಾಜ್ಯನೇ ಇಲ್ಲ. ಅಜ್ಞಾನ ಕಾಲ್ನೆ ಪಡಾಯಿ ಕಾ ಅಲ್ಪ ಕಾಲ್ ಕಾ ಸುಖ ರಹಿತ ಅವ್ ದೂಸರ ಪಡಾಯಿ ಕಾ ಸುಖ ಶಾಸ್ತ್ರ ಪಡ್ನಿ ವಾಲೋಂಕು ಮಿಲ್ತ. ಅಜ್ಞಾನ ಕಾಲದಲ್ಲಿ ವಿದ್ಯೆಯಿಂದ ಅಲ್ಪ ಕಾಲದ ಸುಖ ಅಂತೂ ಸಿಕ್ಕೇ ಸಿಗುತ್ತೆ. ಅದರ ಜೊತೆಗೆ ಇನ್ನೊಂದು ವಿದ್ಯೆಯ ಸುಖ ಶಾಸ್ತ್ರವನ್ನ ಓದೋದ್ರಿಂದ ಸಿಗುತ್ತೆ. ಉನ್ಸೆ ಫಾಲೋವರ್ಸ್ಗೋ ಕುಚ್ ಫಾಯ್ದಾ ನೆಹಿ ಫಾಲೋವರ್ಸ್ ತೋ ಹೈ ಬಿ ನೆಹಿ ಕ್ಯುಂಕಿ ವೋ ತೋ ನಾ ಡ್ರೆಸ್ ಆದಿ ಬದಲ್ತೆ ಹೇ ನಾ ಗರ್ಬಾರ್ ಚೋಡ್ತೆ ತೋ ಫಾಲೋವರ್ಸ್ ಕೈಸೆ ಕೇ ಸಕ್ತೆ ಹೇ. ಫಾಲೋವರ್ಸ್ಗೇನು ಲಾಭನೇ ಇಲ್ಲ, ಫಾಲೋವರ್ಸ್ ಅಂತೂ ಇಲ್ಲವೇ ಇಲ್ಲ. ಯಾಕೆಂದರೆ ಅವರು ವಸ್ತ್ರವನ್ನು ಪರಿವರ್ತನೆ ಮಾಡೋದಿಲ್ಲ, ಮನೆಯನ್ನು ಬಿಟ್ಟು ಫಾಲೋ ಏನು ಮಾಡೋಕ್ಕೆ ಸಾಧ್ಯ?
वो तो शांति पवित्रता सब है, यहाँ अपवित्रता के कारण घर घर में कितनी अशांति होती, ಅಲ್ಲಂತೂ ಶಾಂತಿ ಪವಿತ್ರತೆ ಎಲ್ಲ ಇರುತ್ತೆ. ಇಲ್ಲಿ ಅಪವಿತ್ರತೆಯ ಕಾರಣ ಮನೆ ಮನೆಯಲ್ಲಿ ಎಷ್ಟೊಂದು ಅಶಾಂತಿ ಇದೆ. ತುಮಕು ಮತ ಮಿಲ್ತಾ ಈಶ್ವರಕ್ಕೆ ಅವ ತುಮ್ ಅಪನೇ ಬಾಬಾಕೋ ಯಾದ ಕರು. ಈಗ ನಿಮಗೆ ಮತ ಸಿಗುತ್ತೆ ಈಶ್ವರನಿಂದ, ಈಗ ತಾವು ತಂದೆಯನ್ನ ನೆನಪು ಮಾಡಿ. ಅಪನೇಕೋ ಈಶ್ವರ್ ಗೌರ್ಮೆಂಟ್ ಸಂಜೆ ತುಮಾರ ಪರಂತು ತುಮ ಹೋಗುತ್ತೆ. ತಾವು ಈಶ್ವರಿಯ ಗೌರ್ಮೆಂಟ್ ಅಂತ ತಿಳ್ಕೊಡಿ, ಆದರೆ ತಾವು ಗುಪ್ತವಾಗಿದ್ದೀರಾ. ದಿಲ್ ಮೇ ಕಿತನಿ ಖುಷಿ ಹೋನಿ ಚಾಯಿ ಅಭಿ ಹಮ್ ಹೇ ಶ್ರೀಮತ್. ಹೃದಯದಲ್ಲಿ ಎಷ್ಟು ಖುಷಿ ಆಗಬೇಕು, ಈಗಂತೂ ನಾವು ಶ್ರೀಮತದಂತೆ ಇದ್ದೀವಿ. ಉನ್ಕಿ ಶಕ್ತಿ ಸೇ ಸತೋ ಪ್ರಧಾನ ಬನ್ ರಹೇ ಹೇ ಯಹಾ ತೋ ಕೋಯಿ ರಾಜ್ಯ ಭಾಗ್ಯ ಲೇನಾ ನಹಿ. ಅವರ ಶಕ್ತಿಯಿಂದ ಸತೋ ಪ್ರಧಾನ ಆಗ್ತಾ ಇದೆ. ಹೃದಯದಲ್ಲಿ ಎಷ್ಟೊಂದು ಖುಷಿ ಇರಬೇಕಲ್ಲ. ಅಭಿ ಅಮ್ ಹೇ ಶ್ರೀಮತ್ ಪರ್ ಯಹಾ ತೋ ಕೋಯಿ ರಾಜ್ಯ ಭಾಗ್ಯ ಲೇನಾ ನಹಿ ಅಮಾರ ರಾಜ್ಯ ಭಾಗ್ಯ ಹೋತಾ ನೈ ದುನಿಯಾ. ಇಲ್ಲಂತೂ ಶ್ರೀಮತದಂತೆ ಎಲ್ಲರೂ ಇದೆ. ಇಲ್ಲಿ ನಾವು ಯಾವುದೇ ರಾಜ್ಯವನ್ನು ಪಡೆಯುವಂತಿಲ್ಲ, ನಮ್ಮ ರಾಜ್ಯ ಭಾಗ್ಯ ಇರುತ್ತೆ ಹೊಸ ಪ್ರಪಂಚದಲ್ಲಿ. ಅವೇ ಉಂಕ ಮಾಲೂಮ್ ಪಡ್ತಾ ಹೇ ಇನ್ ಲಕ್ಷ್ಮೀ ನಾರಾಯಣ್ ಕೆ ಚೌರಾಸಿ ಜನ್ಮೋ ಕಿ ಕಹಾನಿ ತುಂಬ ಬತಾ ಸಕ್ತೆ. ಈಗ ಅದರ ಬಗ್ಗೆನೂ ಗೊತ್ತಾಗತ್ತೆ, ಈ ಲಕ್ಷ್ಮೀ ನಾರಾಯಣರ 84 ಜನ್ಮದ ಕಥೆಯನ್ನ ತಾವು ತಿಳಿಸಬಹುದಾಗಿದೆ. ಬಲ್ ಕೋಯಿ ಬಿ ಮನುಷ್ಯ ಮಾತ್ರ ಹೋ ಕೈಸಿ ಬಿ ಕೋಯಿ ಪಡಾನಿ ವಾಲಾ ಹೋ ಪರಂತು ಏಕ್ ಬೇ ಐಸೆ ಕೇ ನೀ ಸಕೆಂಗೆ ಕಿ ಆವೋ ತೋ ಅಮ್ ಉನ್ಕೆ ಚೌರಾಸಿ ಜನ್ಮೋ ಕಿ ಕಹಾನಿ ಸುನ. ಬರೀ ಮನುಷ್ಯ ಮಾತ್ರರು ಯಾರೇ ಇರಲಿ, ಯಾರು ಎಂಗೇ ಓದಿಸೋರು ಇರ್ಬೋದು, ಆದರೂ ಯಾರು ಈ ರೀತಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ, ನಾವು ಇವರ 84 ಜನ್ಮದ ಕಥೆಯನ್ನು ತಿಳಿಸ್ತೀವಿ. ತುಮಾರಿ ಬುದ್ಧಿ ಮೇ ಆ ಸ್ಮೃತಿ ರಹತಿ ವಿಚಾರ ಸಾಗರ್ ಮಂಥನ್ ಕರ್ತೇ ಹೊಣ. ತಮ್ಮ ಬುದ್ಧಿಯಲ್ಲಿ ಈಗ ಸ್ಮೃತಿ ಇರುತ್ತೆ, ವಿಚಾರ ಸಾಗರ ಮಂಥನವನ್ನು ಮಾಡ್ತಿರಲ್ಲ. ಆ ತುಮ ಹೋ ಜ್ಞಾನ್ ಸೂರ್ಯ ಫೇರ್ ಸತ್ಯುಗ್ ಮೇ ಕಹಾ ಜಾಯಂಗ ವಿಷ್ಣು ವಂಶಿ. ಈಗಂತೂ ತಾವು ಜ್ಞಾನ ಸೂರ್ಯರಾಗಿದ್ದೀರಾ, ಸತ್ಯುಗದಲ್ಲಿ ಹೇಳಲಾಗತ್ತೆ ವಿಷ್ಣು ವಂಶಿ. ಜ್ಞಾನ ಸೂರ್ಯ ಪ್ರಗಟ ಈ ಸಮಯ ತುಮಾರೇ ಜ್ಞಾನ ಮಿಲ್ ರಹಾ ಹೈನ. ಜ್ಞಾನ ಸೇ ಹಿ ಸದ್ಗತಿ ಹೋದ, ಜ್ಞಾನ ಸೂರ್ಯ ಪ್ರಗಟ ಆಗ್ತಿದೆ ಈ ಸಮಯದಲ್ಲಿ, ತಮಗೆ ಜ್ಞಾನ ಸಿಗ್ತಾ ಇದೆ ಅಲ್ವ, ಜ್ಞಾನದಿಂದಲೇ ಸದ್ಗತಿ ಆಗತ್ತೆ. ಆಧಾ ಕಲಬ್ ಜ್ಞಾನ ಚಲ್ತಾ ಫಿರ್ ಆಧಾ ಕಲಬ್ ಅಜ್ಞಾನ ಹೋ ಜಾತಾ ಎ ಬಿ ಡ್ರಾಮಾ ಮೀನೊಂದ. ಅರ್ಧಕಲ್ಪ ಜ್ಞಾನ ನಡೆಯುತ್ತೆ, ನಂತರ ಅರ್ಧಕಲ್ಪ ಅಜ್ಞಾನ ಆಗ್ಬಿಡುತ್ತೆ, ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ತುಮ್ ಅಭಿ ಸಮಜ್ದಾರ್ ಬಂತೆ ಹೋ ಜಿತನಾ ಜಿತನಾ ತುಮ್ ಸಮಜ್ದಾರ್ ಬಂತೆ ಹೋ ಅವರೋ ಕೋ ಬಿ ಆಪ್ ಸಮಾನ್ ಬನಾನೆ ಕಾ ಪುರುಷಾರ್ಥ ಕರ್ತಿ. ಈಗಂತೂ ತಾವು ತಿಳುವಳಿಕೆ ಉಳ್ಳವರಾಗಿದ್ದೀರಿ, ಎಷ್ಟೆಷ್ಟು ತಾವು ತಿಳುವಳಿಕೆ ಉಳ್ಳವರಾಗ್ತೀರಾ ಇತರರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಪುರುಷಾರ್ಥವನ್ನ ಮಾಡ್ತೀರಾ. ತು ರಾಮರ ಬಾಪ್ ರಹಮ್ ದಿಲ್ ಹೇ ಕಲ್ಯಾಣಕಾರಿ ಹೇ ತು ಬಚ್ಚೋ ಕೋ ಬಿ ಬನ್ನಾ ಹೇ. ಬಚ್ಚೆ ಕಲ್ಯಾಣಕಾರಿ ಬನೆ ತು ಉನ್ಕೋ ಕ್ಯಾ ಕಹೇಂಗೆ. ನಿಮ್ಮ ತಂದೆ ಕರುಣಾರುದಿ ಕಲ್ಯಾಣಕಾರಿ ಆಗಿದ್ದಾರೆ, ಅಂದ ಮೇಲೆ ಮಕ್ಕಳು ಅದೇ ರೀತಿ ಆಗ್ಬೇಕಲ್ಲ. ಮಕ್ಕಳು ಕಲ್ಯಾಣಕಾರಿ ಆಗಿಲ್ಲ ಅಂದರೆ ಅವ್ರಿಗೇನಂತ ಹೇಳೋದು. ಗಾಯಂಬಿ ಹೇ ಇಮ್ಮತ್ತೆ ಬಚ್ಚೆ ಮದತೆ ಬಾ ಈ ಬಿ ಜರೂರಿ ಚಾಯಿ ನಹಿ ತೋ ವರ್ಷ ಕೈಸೆ ಬಾಯಿಂಗೆ. ಗಾಯನನು ಇದೆ, ಧೈರ್ಯದಿಂದ ಇರುವಂತಹ ಮಕ್ಕಳು ಸಹಯೋಗ ತಂದೆಯಿಂದ ಸಿಗುತ್ತೆ ಅಂತ, ಇದು ಅವಶ್ಯಕತೆ ಅಲ್ವ. ಇಲ್ಲ ಅಂದರೆ ಆಸ್ತಿ ಯಾವ ರೀತಿ ಪಡೆಯಕ್ಕೆ ಸಾಧ್ಯ.
सर्वे संसार तो वर्षा पाते हो ईश्वरीय मिशन है वो ना, जैसे क्रिश्चियन मिशन इस्लामी मिशन होती वो अपने धर्म को बढ़ाती। ಇಲ್ಲ ಅಂದರೆ ಆಸ್ತಿ ಯಾವ ರೀತಿ ಪಡೆಯಕ್ಕೆ ಸಾಧ್ಯ? ಸೇವೆಯ ಅನುಸಾರ ಆಸ್ತಿಯನ್ನು ಪಡೀತೀರಾ? ಇದು ಈಶ್ವರೀಯ ಮಿಷನರಿ ಆಗಿದೆ. ಯಾವ ರೀತಿ ಕ್ರಿಶ್ಚಿಯನ್ ಮಿಷನರಿ ಇಸ್ಲಾಮಿ ಮಿಷನರಿ ಇರುತ್ತೆ, ಅವರು ಸಹ ತಮ್ಮ ಧರ್ಮವನ್ನು ಬೆಳೆಸ್ತಾ ಇರ್ತಾರೆ. ತಮ್ಮ ಅಪನೇ ಬ್ರಾಹ್ಮಣ ಧರ್ಮ ಅವ್ರ ದೈವಿ ಧರ್ಮಕ್ಕೂ ಬಡಾತೆ ಹೋ ಡ್ರಾಮಾ ಅನುಸಾರ ತುಂಬ ಬಚ್ಚೆ ಜರೂರ್ ಮದದ್ಗಾರ್ ಬನ್ನಿ. ತಾವು ಬ್ರಾಹ್ಮಣ ಧರ್ಮ ದೈವಿ ಧರ್ಮವನ್ನ ಬೆಳೆಸ್ತಾ ಇರ್ತೀರ. ಡ್ರಾಮ ಅನುಸಾರ ತಾವು ಮಕ್ಕಳು ಸಹಯೋಗಿಗಳಾಗಿದ್ದೀರ. ಕಲ್ತು ಪಹಲೆ ಜೋ ಪಾಠ ಬಜಾಯಾ ತಾ ವೋ ಜರೂರ್ ಬಜಾಯೆಂಗೆ, ತುಮ್ ದೇಖ್ತೇ ರಹೆಂಗೆ ಅರ್ ಏಕ್ ಅಪನಾ ಉತ್ತಮ ಮಾಧ್ಯಮ ಕನಿಷ್ಠ ಪಾಠ ಬಜಾ. ಕಲ್ಪದ ಮೊದಲಿನ ಅನುಸಾರ ನೀವು ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದೀರಾ, ಮಾಡ್ತಾನೇ ಇರ್ತೀರ. ನೀವೇ ನೋಡ್ತೀರ ಪ್ರತಿಯೊಬ್ಬರೂ ಸಹ ಉತ್ತಮ ಮಾಧ್ಯಮ ಕನಿಷ್ಠ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದಾರೆ. ಸಬ್ಸೆ ಉತ್ತಮ ಪಾಠ ವೋ ಬಜಾತೆ ಹೇ ಜೋ ಉತ್ತಮ ಬನಾನೆ ವಾಲಾ ಹೇ, ತೋ ಸಭೀಕೋ ಬಾಬಾ ಕಾ ಪರಿಚಯ ದೇನಾ ಹೇ ಅವ್ರ ಆದಿ ಮಧ್ಯ ಅಂತ ಕಾರ ಸಂಜ. ಎಲ್ಲರಿಗಿಂತ ಉತ್ತಮವಾದ ಪಾತ್ರ ಅವರು ಅಭಿನಯ ಮಾಡ್ತಾರೆ. ಯಾರು ಉತ್ತಮವಾಗಿ ಮಾಡುವವರಿರ್ತಾರೆ ಅಂದಮೇಲೆ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು. ನಂತರ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಬೇಕಾಗಿದೆ. ಋಷಿ ಮುನಿ ಆದಿವಿ ನೇತೆ ನೇತೆ ಕೇತೆ ಗಯೇ ಫಿರ್ ಕೇ ದೇತೆ ಸರ್ವಯಾಪಿ ಅವ್ರು ಕುಚ್ ನಹಿ ಜಾನ್ತಿ. ಋಷಿ ಮುನಿಗಳು ಸಹ ನಮಗ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಹೋದ್ರು, ಮತ್ತೆ ಸರ್ವಯಾಪಿ ಅಂದಿದ್ದಾರೆ ಅಂದ್ರೆ ನಮಗ್ ಗೊತ್ತಿಲ್ಲ, ನಾವು ತಿಳ್ಕೊಂಡಿಲ್ಲ. ಡ್ರಾಮ ಅನುಸಾರ ಆತ್ಮಕ್ಕೆ ಬುದ್ಧಿ ಭೀ ತಮೋ ಪ್ರಧಾನ ಬನ್ ಜಾತಿ, ಶರೀರಕ್ಕೆ ಬುದ್ಧಿ ನಹಿ ಕಹೆಂಗೆ ಆತ್ಮ ಮೇಹಿ ಮನ್ ಬುದ್ಧಿ ಹೇ. ಡ್ರಾಮ ಅನುಸಾರ ಆತ್ಮದ ಬುದ್ಧಿನೂ ತಮೋ ಪ್ರಧಾನ ಆಗುತ್ತಿದೆ. ಶರೀರದ ಬುದ್ಧಿ ಅಂತ ಹೇಳೋಂಗಿಲ್ಲ, ಆತ್ಮದಲ್ಲಿ ಮನಸ್ಸು ಬುದ್ಧಿ ಇದೆ ಅಲ್ವ. ಏ ಅಚ್ಚೆ ರೀತಿ ಸಮಜ್ಕರ್ ಅವ್ರ ಫಿರ್ ಬಚ್ಚೋಕ್ಕೂ ಚಿಂತನ್ ಕರ್ನಾ ಹೇ ಫಿರ್ ಸಮಜಾನ ಹೋತಾ ಹೇ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಚಿಂತನೆಯನ್ನ ಮಾಡಬೇಕು ಮತ್ತೆ ಇತರರಿಗೂ ತಿಳಿಸ್ಬೇಕಾಗಿದೆ. ವೋ ಲೋಕ ಶಾಸ್ತ್ರ ಆದಿ ಸುನಾನೆ ಕೇಳಿ ಕಿತನೆ ದುಕಾನ್ ನಿಕಾಲ್ ಕರ್ ಬೈಠೆ, ತುಮಾರಿ ಭೀ ತೋ ದುಕಾನ್ ಹೇ. ಅಲ್ಲಿ ಶಾಸ್ತ್ರಗಳನ್ನು ತಿಳಿಸಕ್ಕೋಸ್ಕರ ಅವ್ರು ಎಷ್ಟೊಂದು ಅಂಗಡಿಗಳನ್ನು ತೆಗೆದು ಕೂತಿದ್ದಾರೆ. ನಿಮ್ಮದು ಸಹ ಅಂಗಡಿನೇ ಅಲ್ವ? ಬಡೇ ಬೆಡೇ ಶೆಹರೋಮೆ ಬಡೇ ದುಕಾನ್ ಚಾಯಿ, ಬಚ್ಚೆ ಜೋ ತೀಕೆ ಹೋತೆ ಉನ್ಕೆ ಪಾಸ್ ಖಜಾನಾ ಬಹುತ್ ರಹತೆ. ದೊಡ್ಡ ದೊಡ್ಡ ಊರುಗಳಲ್ಲಿ ದೊಡ್ಡ ದೊಡ್ಡ ಅಂಗಡಿ ಬೇಕಾಗಿದೆ. ಮಕ್ಕಳು ಎಷ್ಟು ತೀಕ್ಷ್ಣ ಆಗ್ತೀರಾ, ನಿಮ್ಮ ಹತ್ರ ಖಜಾನೆನೂ ಬಹಳಷ್ಟು ಇರುತ್ತೆ. ಇತನ ಖಜಾನ ನಹಿ ತೋ ಕೋಯಿ ಕೋ ದೇವಿ ನಹಿ ಸತ್ತೆ ಧಾರಣ ನಂಬರ್ ವಾರ್ ಹೋತಿ. ಇಷ್ಟೊಂದು ಖಜಾನೆ ಇಲ್ಲ ಅಂದರೆ ಯಾರಿಗೂ ಕೊಡಕ್ಕೂ ಸಾಧ್ಯ ಇಲ್ಲ, ನಂಬರ್ ವಾರ್ ಧಾರಣೆ ಆಗತ್ತೆ. ಬಚ್ಚೋಕೋ ಅಚ್ಚಿ ರೀತಿ ಧಾರಣ ಕರ್ನಿ ಹೇ ಜೋ ಕಿಸಿ ಕೋ ಸಮಜಾ ಸಕೆ ಬಾತ್ ಕೋಯಿ ಬಡಿ ನಹಿ ಸಕಿಂಡ್ ಕಿ ಬಾತ್ ಹೇ ಬಾಬಾ ಸಿ ವರ್ಸಾಲೆ. ಮಕ್ಕಳು ಚೆನ್ನಾಗಿ ಧಾರಣೆ ಮಾಡಬೇಕು, ಇತರರಿಗೂ ತಿಳಿಸ್ಬೇಕಲ್ಲ. ಮಾತೇನು ದೊಡ್ಡದಲ್ಲ, ಸಕಿಂಡಿನ ಮಾತಾಗಿದೆ. ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು. ತುಮ್ ಆತ್ಮಯೇ ಬಾಬಾಕೋ ಪಹಚಾನ್ ಗಯೇ ಹೋ ತೋ ಬೇಹದ್ಕೆ ಮಾಲಿಕ್ ಹೋ ಗಯೇ, ಮಾಲಿಕ್ ಬಿ ನಂಬರ್ ವಾರ್ ಹೋತಿ. ತಾವು ಆತ್ಮಗಳು ತಂದೆಯನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಅನಂತವಾದ ಮಾಲೀಕರಾಗಿದ್ದೀರಾ, ಮಾಲೀಕನು ನಂಬರ್ ವಾರ್ ಆಗಿದ್ದಾರೆ. ರಾಜಾ ಬಿ ಮಾಲಿಕ್ ತೋ ಪ್ರಜಾ ಬಿ ಕಹಿಂಗೆ ಅಂಬಿ ಮಾಲಿಕ್,
यहवे सब कहते है ना अमारा भारत राजनु मालिका अंद मेले प्रजेगळिगू मालिका अंत हेळबहुदु ಇಲ್ಲಂತೂ ಎಲ್ಲರೂ ಅಂತಿರ್ತಾರೆ ನಮ್ಮ ಭಾರತ. ತುಂಬಿ ಕೇತೆ ಹೋ ಶ್ರೀಮತ್ ಪರ ಹಮ್ ಅಪನ ಸ್ವರ್ಗ ಸ್ಥಾಪನ್ ಕರ್ ರಹೇ ಹೇ ಫಿರ್ ಸ್ವರ್ಗ ಮೇ ಭಿ ರಾಜಧಾನಿ ಹೇ ಅನೇಕ ಪ್ರಕಾರ ಕೆ ದರ್ಜೆ ಹೇ. ತಾವಿ ಅಂತಿರ್ತೀರ ಶ್ರೀಮತದಂತೆ ನಾವು ನಮ್ಮ ಸ್ವರ್ಗದಲ್ಲಿ ಸ್ವರ್ಗವನ್ನು ಸ್ಥಾಪನೆ ಮಾಡ್ತಿದ್ದೀವಿ, ನಂತರ ಸ್ವರ್ಗದಲ್ಲಿ ರಾಜಧಾನಿ ಇರುತ್ತೆ, ಅನೇಕ ಪ್ರಕಾರದ ಪದವಿಗಳು ಇರುತ್ತೆ. ಪುರುಷಾರ್ಥ ಕರ್ನಾ ಚಾಯಿ ಉಚ್ಚ ಪದ ಪಾನೆ ಕಾ ಬಾಬಾ ಕೇತೆ ಹೇ ಜಿತನಾ ಅಭಿ ಪುರುಷಾರ್ಥ ಕರ್ ಪದ ಪಾಯಂಗೆ ವಹಿ ಕಲ್ಪ ಕಲ್ಪಾಂತರ ಕೇಳಿಯೇ ಹೋಗ. ಪುರುಷಾರ್ಥವನ್ನ ಮಾಡಬೇಕು ಉನ್ನತವಾದ ಪದವಿಯನ್ನ ಪಡೆಯಕ್ಕೋಸ್ಕರ. ಭಾವ ತಿಳಿಸ್ತಿರ್ತಾರೆ ಎಷ್ಟು ತಾವು ಪುರುಷಾರ್ಥವನ್ನ ಮಾಡ್ತೀರಾ ಅಷ್ಟೇ ಪದವಿಯನ್ನ ಪಡಿತೀರಿ, ಅದು ಸಹ ಕಲ್ಪ ಕಲ್ಪಾಂತರಕ್ಕೋಸ್ಕರ. ಇಂತ ಹಾಲ್ಮೆ ಕೋಯಿ ಕಮ್ ಮಾಸ್ ಹೋ ಬಿ ಜಾತಾ ತೋ ಫಿರ್ ಆಟ್ ಫೈಲ್ ಬಿ ಹೋ ಜಾತೆ ಯಹ ತೋ ಹೈ ಬೇಹದ್ ಕಿ ಬಾರ್. ಎಕ್ಸಾಮ್ ಅಲ್ಲಿ ಯಾರಾದ್ರೂ ಕಡಿಮೆ ಮಾರ್ಕ್ಸ್ ಅನ್ನ ಪಡೆದ್ರೆ ಆಟ್ ಫೈಲ್ ಆಗ್ಬಿಡ್ತಾರೆ, ಇಲ್ಲಂತೂ ಅನಂತವಾದ ಮಾತಲ್ಲ. ಪೂರಾ ಪುರುಷಾರ್ಥ ನಹಿ ಕಿಯಾ ತೋ ಫಿರ್ ದಿಲ್ ಶಿಕಸ್ತ ಬಿ ಹೋಂಗೆ ಸಜಾ ಬಿ ಕಾನಿ ಪಡೆಂಗೆ ಉಸ್ ಸಮಯ ಕರ್ ಬಿ ಕ್ಯಾ ಸಕೆಂಗೆ ಕುಚ್ ಬಿ ನಹಿ. ಎಕ್ಸಾಮ್ ಅಲ್ಲಿ ಯಾರಾದ್ರೂ ಕಡಿಮೆ ಮಾರ್ಕ್ಸ್ ಅನ್ನ ಪಡೆದ್ರೆ ಆಟ್ ಫೈಲ್ ಆಗ್ಬಿಡ್ತಾರೆ, ಪೂರ್ತಿ ಪುರುಷಾರ್ಥ ಮಾಡಿಲ್ಲ ಅಂದ್ರೆ ಹೃದಯ ಹೀನರಾಗ್ಬಿಡ್ತಾರೆ, ಶಿಕ್ಷೆಯನ್ನು ಪಡಿತಾರೆ. ಆ ಸಮಯದಲ್ಲಿ ಏನ್ ಮಾಡಕ್ ಸಾಧ್ಯ, ಏನು ಮಾಡಕ್ಕಾಗಲ್ಲ. ಆತ್ಮ ಕ್ಯಾ ಕರೆಂಗೆ ಓ ಲೋಕ್ ತೋ ಜೀವ ಗಾತ್ ಕರ್ತೆ ಡೂಬ್ ಮರ್ತೆ ಹೇ ಇಸ್ಮೆ ಗಾತ್ ಆದಿ ಕಿ ಬಾತ್. ಆತ್ಮ ಏನ್ ಮಾಡುತ್ತೆ, ಅಲ್ಲಂತೂ ಜನ ಜೀವಘಾತ ಮಾಡ್ಕೊಂತಾರೆ, ಮುಣುಗೋಗ್ತಾರೆ, ಇದರಲ್ಲಿ ಗಾತ ಅಂತ ಹೇಳುವ ಮಾತೇ ಇಲ್ಲ. ಆತ್ಮ ತೋ ಗಾತ್ ಹೋತಿ ನಹಿ ಓ ತೋ ಅವಿನಾಶಿ ಹೇ ಬಾಕಿ ಶರೀರ ಕಾ ಗಾತ್ ಹೋತ. ಆತ್ಮ ಅಂತೂ ಎಂದೂ ಸಾಯುವುದಿಲ್ಲ, ಅದಂತೂ ಅವಿನಾಶಿ ಆಗಿದೆ, ಶರೀರಕ್ಕೆ ವಿನಾಶ ಆಗತ್ತೆ. ಇದರಲ್ಲಿ ತಾವು ತಮ್ಮ ಪಾತ್ರವನ್ನ ಅಭಿನಯ ಮಾಡ್ತಾರೆ. ಅವಿ ಪುರುಷಾರ್ಥ ಕರ್ತೇ ಹೋ ಏ ಪುರಾಣಿ ಜುತ್ತಿ ಉತಾರ್ ಅಮ್ ನೈ ದೈವಿ ಜುತ್ತಿ ಲೇತಿ. ಈ ಕೌನ್ ಕೇತೆ ಆತ್ಮ, ಈಗ ತಾವು ಪುರುಷಾರ್ಥವನ್ನ ಮಾಡ್ತಿದ್ದೀರಾ, ಇದು ಹಳೆ ಚಪ್ಪಲಿ ಆಗಿದೆ, ಈ ದೇಹ ಅನ್ನುವ ಹಳೆ ಚಪ್ಪಲಿಯನ್ನ ತೆಗೆದು ಹೊಸ ದೈವಿ ಚಪ್ಪಲಿಯನ್ನ ಪಡಿತೀವಿ. ಇದು ಯಾರು ಹೇಳ್ತಿದ್ದಾರೆ, ಆತ್ಮ. ಜೈಸೆ ಬಚ್ಚೆ ಕೇತೆ ಅಮ್ಕೋ ನಯಾ ಕಪಡಾದು ಅಮ್ ಆತ್ಮ ಅಂಕೋ ಬಿ ನಯಾ ಕಪಡಾ ಚಾಯ್. ಯಾವ ರೀತಿ ಮಕ್ಕಳಂತಿರ್ತಾರೆ ನಮ್ಗೆ ಹೊಸ ವಸ್ತ್ರ ಬೇಕು ಅಂತ, ನಾವು ಆತ್ಮಗಳಿಗೂ ಹೊಸ ವಸ್ತ್ರ ಅವಶ್ಯಕತೆ ಇದೆ. ಬಾಬಾ ಕೇತೆ ತುಮಾರಿ ಆತ್ಮ ನಯಾ ಬನೇತು ಶರೀರ್ ಬಿ ನಯಾ ಚಾಯಿ ತತ್ತು ಶೋಭಿಂಗ. ಆತ್ಮಕ್ಕೆ ಪವಿತ್ರ ಹೋನೇಸೆ ಪಾಂಚ್ ತತ್ವ ಬಿ ನಯಾ ಬಂಜ. ತಂದೆ ಅಂತರೆ ನಿಮ್ಮ ಆತ್ಮ ಹೊಸದಾದಾಗ ದೇಹನು ಹೊಸದು ಬೇಕಲ್ಲ, ಆಗ ಮಾತ್ರ ಶೋಭೆ ಇರುತ್ತೆ. ಆತ್ಮಕ್ಕೆ ಪವಿತ್ರ ಆಗೋದಕ್ಕೆ ಐದು ತತ್ವಗಳು ಹೊಸದು ಬೇಕಲ್ಲ. ಪಾಂಚ್ ತತ್ವಕ್ಕಾಗಿ ಶರೀರ್ ಬಂತ ಜವ್ ಆತ್ಮ ಸತು ಪ್ರಧಾನ್ ಆಯ್ತು ಶರೀರ್ ವಿ ಸತು ಪ್ರಧಾನ್. ಐದು ತತ್ವಗಳಿಂದನೇ ಶರೀರ ತಯಾರಾಗುತ್ತೆ. ಯಾವಾಗ ಆತ್ಮ ಸತು ಪ್ರಧಾನ ಆಗತ್ತೆ ಶರೀರನು ಸತು ಪ್ರಧಾನ ಆಗುತ್ತಲ್ಲ. ಆತ್ಮ ತಮೋ ಪ್ರಧಾನ್ತು ಶರೀರ್ ವಿ ತಮೋ ಪ್ರಧಾನ್. ಅಬ್ ಸಾರಿ ದುನಿಯಾಕ್ಕೆ ಪುತ್ಲೆ ತಮೋ ಪ್ರಧಾನ ಹೇ ದಿನ್ ಪ್ರತಿದಿನ್ ದುನಿಯಾ ಪುರಾಣಿ ಹೋತಿ ಜಾತಿ ಗಿರ್ತಿ ಜ. ಆತ್ಮ ತಮೋ ಪ್ರಧಾನ ಆದಾಗ ದೇಹನು ತಮೋ ಪ್ರಧಾನ ಆಗುತ್ತೆ. ಈಗ ಇಡೀ ಪ್ರಪಂಚದ ಚಪ್ಪಲಿ ಅಂದ್ರೆ ದೇಹ ತಮೋ ಪ್ರಧಾನ ಆಗುತ್ತೆ. ದಿನ ಪ್ರತಿದಿನ ಪ್ರಪಂಚ ಹಳೆಯದಾಗ್ತಾ ಹೋಗುತ್ತೆ, ಬೀಳ್ತಾ ಹೋಗುತ್ತೆ. ನಯೇಸೆ
पुरानी तो एक चीज होती, पुरानी हो फिर डिस्ट्रॉय होती, ये तो सारी दुनिया का सवाल है। ವಸದರಿಂದ ಹಳೆದು ಪ್ರತಿಯೊಂದು ವಸ್ತು ಆಗಿ ಆಗುತ್ತಲ್ಲ, ಬಹಳ ಹಳೆಯದಾದಾಗ ಅದು ವಿನಾಶ ಆಗುತ್ತೆ, ಇಲ್ಲಂತೂ ಇಡೀ ಸೃಷ್ಟಿಯ ಮಾತಾಗಿದೆ। ನೈ ದುನಿಯಾ ಕೋ ಸತ್ಯು ಪುರಾಣಿ ಕೋ ಕಲಿಯು ಕಹಾ ಜಾತಾ, ಬಾಕಿ ಇಸ್ ಸಂಗಮ ಕಾ ತೋ ಕಿಸಿ ಕೋ ಪತಾ ಹೀ ನಹಿ, ತುಮ್ ಹೀ ಜಾನ್ತೆ ಹೋ ಯೆ ಪುರಾಣಿ ದುನಿಯಾ ಬದಲ್ನಿ। ಹೊಸ ಪ್ರಪಂಚಕ್ಕೆ ಸತ್ಯುಗ, ಹಳೆ ಪ್ರಪಂಚಕ್ಕೆ ಕಲಿಯುಗ ಅಂತ ಹೇಳಲಾಗುತ್ತೆ। ಬಾಕಿ ಈ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ತಮಗಂತೂ ಗೊತ್ತಿದೆ ಈ ಹಳೆ ಪ್ರಪಂಚ ಪರಿವರ್ತನೆ ಆಗಲಿದೆ। ಅಬ್ ಬೇಹದ್ ಕಾ ಬಾಪ್ ಜೋ ಬಾಪ್ ಟೀಚರ್ ಸದ್ಗುರು ಹೇ ಉಸ್ಕ ಫರ್ಮಾನ್ ಹೇ ಕಿ ಪವಿತ್ರ ಬನೋ। काम जो महाशत्रु है उन पर जीत पहन जहत जीत बनो। ईग अनंतवाद तंदे यारु तंदे टीचर सद्गुरु आगिदरे अवर वंदो आत्मी आगिदे पवित्र राय। काम महाशत्रु आगिदे अदर मेले विजयवन्न पड़ेदु जगत्तन्न गेल्ली। जगज्जीत अर्थात विष्णु वंशी बनो बात एक ही है, इन अक्षरों का अर्थ तुम जानते। जगज्जीतर अंदरे विष्णु वंशी आगे मातंतु वंदे आगे ये अक्षर अर्थवन तीरल बच्चे जानते हमको पढ़ाने वाला है बाप, पहले तो ये पक्का निश्चय चाहिए। ಮಕ್ಕಳಿಗಂತೂ ಅರಿವಾಗಿದೆ ನಮಗೆ ಓದಿಸುವಂತವರು ತಂದೆ, ಮೊಟ್ಟ ಮೊದಲು ಇದು ಪಕ್ಕಾ ನಿಶ್ಚಯ ಬೇಕಾಗಿದೆ। ಕಚ್ಚಾ ಬಡಾ ಹೋತಾ ತೋ ಬಚ್ಚೋ ಕೋ ಯಾದ ಕರ್ನಾ ಪಡೆ, ಬಚ್ಚಾ ಬಡಾ ಹೋತಾ ಹೇ ತೋ ಬಾಪ್ ಕೋ ಯಾದ ಕರ್ನಾ ಪಡೆ, ಫಿರ್ ಟೀಚರ್ ಕೋ ಫಿರ್ ಗುರು ಕೋ ಯಾದ ಕರ್ನಾ ಪಡೆ, ಭಿನ್ನ ಭಿನ್ನ ಸಮಯ ಪರ್ ತೀನೋ ಕೋ ಯಾದ ಕರ್। ಮಗು ದೊಡ್ಡದಾದಾಗ ತಂದೆಯನ್ನ ನೆನಪು ಮಾಡುತ್ತೆ, ನಂತರ ಟೀಚರನ್ನ ನೆನಪು ಮಾಡುತ್ತೆ, ಗುರುವನ್ನು ನೆನಪು ಮಾಡಬೇಕಾಗುತ್ತೆ। ಭಿನ್ನ ಭಿನ್ನ ಸಮಯದಲ್ಲಿ ಮೂರರ ನೆನಪು ಮಾಡಬೇಕಾಗುತ್ತಲ್ಲ। ಯಾತೋ ತುಮಕೋ ತೀನೋ ಹಿ ಇಕ್ಕಟ್ಟೆ ಏಕಿ ಟೈಮ್ ಮೇಲೆ ಬಾ ಟೀಚರ್ ಗುರು ಏಕಿ ಹೇ, ಇಲ್ಲಂತೂ ತಮಗೆ ಮೂರು ಜನ ಜೊತೆಯಲ್ಲಿ ಒಂದೇ ಸಮಯ ಸಿಕ್ಕಿದರು, ತಂದೆ ಟೀಚರ್ ಗುರು ಒಬ್ಬರೇ ಆಗಿದ್ದಾರಲ್ಲ। ಓದೋಕ್ತು ವಾನಪ್ರಸ್ಥ ಕಾವಿ ಅರ್ಥ ನಹಿ ಸಮಜ್ತೆ, ವಾನಪ್ರಸ್ಥ ಮೇ ಜಾನಾ ಹೇ ಇಸ್ಲೇ ಸಮಜ್ತೆ ಗುರು ಕರ್ನಾ ಚೈ, ಅವರಂತೂ ವಾನಪ್ರಸ್ಥದ ಅರ್ಥವನ್ನು ತಿಳ್ಕೊಂಡಿಲ್ಲ। ವಾನಪ್ರಸ್ಥದಲ್ಲಿ ಹೋಗೋದು ಅಂದರೆ ತಿಳ್ಕೊಂತಾರೆ ಗುರು ಮಾಡಬೇಕು। 60 ವರ್ಷ ಕೆ ಬಾದ ಗುರು ಕರ್ತೆ ಹೇ ಈ ಕಾಯ್ದಾ ಅಭಿಹಿ ನಿಕ್ಲ, 60 ವರ್ಷದ ನಂತರ ಗುರುವನ್ನ ಮಾಡ್ಕೊಂತಾರೆ, ಈ ಒಂದು ನಿಯಮ ಈಗ ಬಂದಿದೆ। ಭಾಗ ಕೇತೆ ಇನ್ಗೆ ಬಹು ಜನ್ಮೋಕೆ ಅಂತ ಮೇ ವಾನಪ್ರಸ್ಥಾವಸ್ಥಾ ಮೇ ಇನ್ಕಾ ಸದ್ಗುರು ಬಂತಾ ಹು, ಬಾಪಿ ಕೇತೆ ಹೇ 60 ವರ್ಷ ಬಾದ ಸದ್ಗುರು ಕಿಯಾ ಹೇ, ಜಬ್ಕಿ ನಿರ್ವಾಣ ಧಾಮ ಜಾನೆ ಕಾ ಸಮಯ ಹೇ। ಬಾಬ ಅಂತಾರೆ ಇವರ ಅನೇಕ ಜನ್ಮಗಳು ಅಂತ್ಯದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿ ನಾನು ಇವರ ಸದ್ಗುರು ಆಗ್ತೀನಿ। ಬಾಬೂರು ಸಹ ಅಂತಿದರೆ 60 ವರ್ಷದ ನಂತರ ಸದ್ಗುರುವನ್ನು ಮಾಡಿಕೊಂಡೆ, ಯಾವಾಗ ನಿರ್ವಾಣ ಧಾಮದಲ್ಲಿ ಹೋಗುವ ಸಮಯ ಬಂದಿದೆ ಆಗ। ಬಾಪ್ ಆತೆ ಹೇ ಸಬ್ಕೋ ನಿರ್ವಾಣ ಧಾಮ ಲೇ ಜಾನೆ ಮುಕ್ತಿ ಧಾಮ ಜಾಕರ್ ಫಿರ್ ಪಾಠ ಬಜಾನೆ ಕೇಳಿಯೇ ಆನ, ಬಾಬಾ ಬರ್ತಾರೆ ಎಲ್ಲರನ್ನ ನಿರ್ವಾಣ ಧಾಮದಲ್ಲಿ ಕರ್ಕೊಂಡು ಹೋಗೋಕ್ಕೋಸ್ಕರ, ಮುಕ್ತಿ ಧಾಮದಲ್ಲಿ ಹೋಗಿ ನಂತರ ಪಾತ್ರವನ್ನ ಅಭಿನಯ ಮಾಡಕ್ಕೆ ಬರಬೇಕಾಗಿದೆ। ವಾನಪ್ರಸ್ಥ ಅವಸ್ಥಾ ತೋ ಬಹುತೋಕಿ ಹೋತಿ ಫಿರ್ ಗುರು ಕರ್ತೆ ಹೇ, ಆಜಕಲ್ ತೋ ಛೋಟೆ ಬಚ್ಚಾ ಹುವಾ ಉಸ್ಕೋ ಭಿ ಗುರು ಕರ್ ದೇತೆ,
फिर गुरु को दक्षिणा भी मिलती जाएंगी। ವಾನಪ್ರಸ್ಥದಲ್ಲಿ ಬಹಳಷ್ಟು ಜನ ಗುರುವನ್ನ ಮಾಡ್ಕೊಂತಾರೆ. ಈ ನಡುವೆ ಅಂತೂ ಸಣ್ಣ ಮಕ್ಕಳಿಗೆ ಗುರುವನ್ನ ಮಾಡಿಸ್ಬಿಡ್ತಾರೆ. ಗುರು ಆದಾಗ ದಕ್ಷಿಣೆ ಸಿಗ್ತಾ ಹೋಗತ್ತಲ್ಲ. ಕ್ರಿಶ್ಚನ್ಲು ಕ್ರಿಶ್ಚನೈಸ್ ಕರಾಣೆ ಗೋಧುಮೆ ಜಾಕ ದೇತೆ ಪರಂತು ಓ ಕೋಯಿ ನಿರ್ವಾಣದಾಮಿ ಜಾತಿ ನೀ. ಕ್ರಿಶ್ಚನ್ಸು ಕ್ರಿಶ್ಚನೈಸ್ ಮಾಡೋಕ್ಕೋಸ್ಕರ ಮಡಿಲಿನಲ್ಲಿ ಹೋಗಿ ಕೊಡ್ತಾರೆ, ಆದರೆ ಅವರು ಯಾರು ನಿರ್ವಾಣ ಧಾಮದಲ್ಲಿ ಹೋಗೋದೇ ಇಲ್ಲ. ಯೇ ಸಬ್ ರಾಸ್ ಬಾಬಾ ಸಮಜಾತೆ ಈಶ್ವರ ಕಾ ಅಂತ ತೋ ಈಶ್ವರಿಗೆ ಬತಾತೆ ಶುರೂ ಸೇ ಲೇಕರ್ ಬತಾತೆ ಆಯ್. ಈ ಎಲ್ಲ ರಹಸ್ಯವನ್ನ ಬಾಬನೇ ತಿಳಿಸ್ತಿದರೆ ಈಶ್ವರನ ಅಂತ್ಯವನ್ನ ಈಶ್ವರನೇ ತಿಳಿಸ್ತಾರೆ. ಆರಂಭದಿಂದ ತಿಳಿಸ್ತಾನೇ ಬರ್ತಿದ್ದಾರೆ. ಅಪನ ಅಂತವೇ ದೇತೆ ಅವ್ರ ಸೃಷ್ಟಿ ಕಾ ಜ್ಞಾನ ಭೀ ದೇತೆ ಹೇ, ತಮ್ಮ ಅಂತ್ಯವನ್ನು ನೀಡ್ತಾರೆ, ಸೃಷ್ಟಿಯದ ಜ್ಞಾನವನ್ನು ಸಹ ಕೊಡ್ತಾರೆ. ಈಶ್ವರ ಖುದ್ ಆಕರ್ ಆದಿ ಸನಾತನ್ ದೇವಿ ದೇವತಾ ಅರ್ಥಾತ್ ಸ್ವರ್ಗ ಕಿ ಸ್ಥಾಪನಾ ಕರ್ತಿ ಇಸ್ಕಾ ನಾಮ ಭಾರತ್ ಹಿ ಚಲತಾ ಆತಾ ಹೇ. ಈಶ್ವರ ಸ್ವಯಂ ಬಂದು ಆದಿ ಸನಾತನ ದೇವಿ ದೇವತ ಅಂದರೆ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ. ಇದರ ಹೆಸರು ಭಾರತ ಅಂತ ನಡೀತಾ ಬರುತ್ತೆ. ಗೀತಾ ಮೇ ಸರ್ ಕೃಷ್ಣ ಕಾ ನಾಮ ಡಾಲ್ ಕಿತನಾ ರೋಲಾ ಕರ್ ದಿಯಾ ಯೇ ಭೀ ಡ್ರಾಮಾ ಹೇ ಆರ್ ಓ ಜೀತ್ ಕಾ ಖೇಲ್ ಹೇ. ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನ ಹಾಕಿ ಎಷ್ಟೊಂದು ತಪ್ಪಿಬ್ಬಲು ಮಾಡಿಬಿಟ್ಟಿದ್ದಾರೆ. ಇದು ಸಹ ಡ್ರಾಮಾ ಆಗಿದೆ, ಸೋಲು ಗೆಲುವಿನ ಆಟ. ಇಸ್ಮೇ ಆ ಜೀತ್ ಕೈಸೆ ಹೋತಿ ಈ ಬಾಬ್ ಬಿಗರ್ತೋ ಕೋಯಿ ಬತಾ ನಾ ಸಕೆ. ಇದರಲ್ಲಿ ಸೋಲು ಗೆಲುವು ಹೆಂಗಾಗತ್ತೆ, ತಂದೆ ಬಿಟ್ಟು ಬೇರೆ ಯಾರು ಸಹ ತಿಳಿಸಕ್ಕೆ ಸಾಧ್ಯ. ಏ ಲಕ್ಷ್ಮೀ ನಾರಾಯಣ ಭೀ ನಹಿ ಜಾನ್ತೆ ಕಿ ಹಮ್ಕೋ ಫಿರ್ ಹಾರ್ ಕಾನಿ ಹೇ, ಏ ತೋ ಸಿರ್ ತುಮ್ ಬ್ರಾಹ್ಮಣ ಬಚ್ಚೆ ಹೀ ಜಾನ್ತೆ ಹೋ ಶೂದ್ರ ಭೀ ನಹಿ ಜಾನ್ತೆ. ಈ ಲಕ್ಷ್ಮೀ ನಾರಾಯಣರಿಗೂ ಗೊತ್ತಿರೋದಿಲ್ಲ ನಾವು ಯಾವ ರೀತಿ ಸೋಲನ್ನ ಪಡಿತೀವಿ. ಇದಂತೂ ತಮ್ಮ ಬ್ರಾಹ್ಮಣರಿಗೆ ಗೊತ್ತಿದೆ, ಶೂದ್ರರಿಗೂ ಗೊತ್ತಿಲ್ಲ. ಬಾಪ ಹೇ ಆಕರ್ ತುಮ್ಕೋ ಬ್ರಾಹ್ಮಣ ಸೇ ದೇವತಾ ಬನಾತೆ. ಅಂಸೋ ಕಾ ಅರ್ಥ ಬಿಲ್ಕುಲ್ ಅಲಗ ಹೇ, ಓಂ ಕಾ ಅರ್ಥ ಅಲಗ ಹೇ. ಬಾಬೂರೇ ಬಂದು ತಮಗೆ ಬ್ರಾಹ್ಮಣರಿಂದ ದೇವತೆಯಾಗಿ ಮಾಡ್ತಾರೆ. ಹಂಸೋ ಅನ್ನುವ ಅರ್ಥ ಬಿಲ್ಕುಲ್ ಬೇರೆ ಆಗಿದೆ, ಓಂ ಅನ್ನುವ ಅರ್ಥ ಬೇರೆ ಆಗಿದೆ. ಮನುಷ್ಯೋ ಬಿಗರ್ ಅರ್ಥ ಜೋ ಆಯಾ ಹೋ ಕೇಳ್ದೈತೆ ಅವಿ ತುಮ್ ಜಾನ್ತೆ ಹೋಗಿ ಕೈಸಿ ನೀಚೆ ಗಿರ್ತೆ ಫಿರ್ ಚರ್ತೆ. ಮನುಷ್ಯ ಅರ್ಥ ಇಲ್ಲದೆ ಏನ್ ಬಂತೋ ಅದನ್ನೇ ತಿಳಿಸ್ತಾ ಹೋಗ್ತಾರೆ. ಈಗ ತಮಗೆ ಗೊತ್ತಾಗಿದೆ ನಾವು ಯಾವ ರೀತಿ ಕೆಳಗಡೆ ಇಳಿತಾ ಬರ್ತೀವಿ, ನಂತರ ಮೇಲೆ ಹತ್ತಾ ಹೋಗ್ತೀವಿ. ಏನ್ ಜ್ಞಾನ ಅವಿ ತುಂಬ ಬಚ್ಚೋಕೋ ಮಿಲ್ತಾ ಡ್ರಾಮಾ ಅನುಸಾರ ಫಿರ್ ಕಲಬ್ ಬಾರ್ ಬಾಬಾ ಅಕ್ಕರ್ ಬರ್ತಾರೆ. ಈ ಒಂದು ಜ್ಞಾನ ಈಗ ಮಕ್ಕಳಿಗೆ ಸಿಕ್ಕಿದೆ. ಡ್ರಾಮಾ ಅನುಸಾರ ಕಲ್ಪದ ನಂತರ ಬಾಬೂರೇ ಬಂದು ಎಲ್ಲವನ್ನ ತಿಳಿಸ್ತಾರೆ. ಜೋ ಭೀ ಧರ್ಮ ಸ್ಥಾಪಕ ಹೇ ವೋ ಆಕರ್ ಫಿರ್ ಅಪನಾ ಧರ್ಮ ಅಪನೇ ಸಮೀಪರ್ ಸ್ಥಾಪನ್ ಕರ್. ಯಾರೆಲ್ಲ ಧರ್ಮ ಸ್ಥಾಪಕರಿದ್ದಾರೆ ಅವರು ಬಂದು ತಮ್ಮ ಧರ್ಮವನ್ನ ತಮ್ಮ ಸಮಯದಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ನಹಿ ಕಹೆಂಗೆ, ನಂಬರ್ ವಾರ್ ಸಮಯ ಅನುಸಾರ ಆಕರ್ ಅಪನಾ ಅಪನಾ ಧರ್ಮ ಸ್ಥಾಪನ್ ಕರ್. ನಂಬರ್ ವಾರ್ ಪುರುಷಾರ್ಥ ಅನುಸಾರ ಅಂತ ಹೇಳಕ್ ಸಾಧ್ಯ ಇಲ್ಲ, ನಂಬರ್ ವಾರ್ ಸಮಯದ ಅನುಸಾರ ಬಂದು ತಮ್ಮ ತಮ್ಮ ಧರ್ಮ ಸ್ಥಾಪನೆಯನ್ನ ಮಾಡ್ತಾರೆ. ಏ ಏಕ್ ಬಾಬಾ ಹಿ ಸಂಜಾತೆ ಮೇ ಕೈಸಿ ಬ್ರಾಹ್ಮಣ್ ಫಿ ಸೂರ್ಯವಂಶಿ ಚಂದ್ರವಂಶಿ ಡೈನಾಸ್ಟಿ ಸ್ಥಾಪನ್ ಕರ್ತಾರೆ.
ಈ ಒಬ್ಬ ತಂದೆನೇ ತಿಳಿಸಿದರೆ ಅವರು ಯಾವ ರೀತಿ ಬ್ರಾಹ್ಮಣರು ನಂತರ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯ ಸ್ಥಾಪನೆಯನ್ನು ಮಾಡ್ತಾರೆ. ಅವೇ ತುಮಹೋ ಜ್ಞಾನ್ ಸೂರ್ಯವಂಶಿ ಜೋ ಫಿರ್ ವಿಷ್ಣು ವಂಶಿ ಬಂತೇವೋ ಅಕ್ಷರ ಬಡಿ ಕಬರ್ ದಾರಿ ಸೇ ಲಿಖ್ತೆ ಜೋ ಕೊಯಿ ಬೋಲ್ ನಾ ಸಕೆ. ಈಗ ತಾವು ಜ್ಞಾನ ಸೂರ್ಯವಂಶಿ ನಂತರ ವಿಷ್ಣು ವಂಶಿ ಆಗ್ತೀರ. ಅಕ್ಷರ ಬಹಳ ಎಚ್ಚರಿಕೆಯಿಂದ ಬರೀಬೇಕಾಗುತ್ತೆ, ಯಾವುದೇ ತಪ್ಪು ತೆಗೆಯದೆ ಹಾಗೆ. ತುಮ್ ಜಾನ್ತೆ ಹೋ ಈ ಜ್ಞಾನ ಕಾ ಏಕ್ ಏಕ್ ಮಹಾವಾಕ್ಯ ರತ್ನ ಹೀರೇ ಹೇ ಬಚ್ಚೋ ಮೇ ಸಮಜಾನೆ ಕಿ ಬಹುತ್ ರಿಫೈನ್ನೆಸ್ ಚೈ. ತಮಗೆ ಗೊತ್ತಾಗಿದೆ ಈ ಜ್ಞಾನದ ಒಂದೊಂದು ಮಹಾವಾಕ್ಯ ವಜ್ರ ರತ್ನ ಆಗಿದೆ. ಮಕ್ಕಳಿಗೆ ತಿಳಿಸುವಂತಹ ಬಹಳಷ್ಟು ಪರಿಶುದ್ಧತೆ ಬೇಕಾಗಿದೆ. ಕೊಯೆ ಅಕ್ಷರ್ ಬೋಲ್ ಸೆ ನಿಕಲ್ ಜಾಯೆ ತೋ ಫಟ್ ಸೆ ಜಟ್ ಕರ್ ಸಮಜಾನ ಚ. ಯಾವುದಾದರೂ ಅಕ್ಷರ ತಪ್ಪೋದ್ರೆ ತಕ್ಷಣ ಅದನ್ನು ಸರಿ ಮಾಡಿಕೊಂಡು ತಿಳಿಸಬೇಕು. ಸಬ್ಸೆ ಕಡೆ ಬೋಲ್ ಹೇ ಬಾಬಾ ಕೋ ಬೋಲ್ನಾ ಬಾ ಫರ್ಮಾನ್ ಕರ್ತೆ ಮಾಮೀ ಕಮ್ ಯಾದ ಕರೋ ಯೇ ಬೋಲ್ನಾ ನಹೀ ಚ. ಎಲ್ಲದಕ್ಕಿಂತ ಬಹಳ ದೊಡ್ಡ ತಪ್ಪು ತಂದೆಯನ್ನು ಮರೆಯುವಂಥದ್ದು. ತಂದೆ ಆಜ್ಞೆಯನ್ನು ಮಾಡ್ತಾರೆ, ನನ್ನ ಒಬ್ಬನನ್ನು ನೆನಪು ಮಾಡಿ ಯಾವುದೇ ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಬಾಬಾ ಕೇಳ್ತಾರೆ ತುಮ್ ಬಹುತ್ ಪುರಾಣಿ ಆಶಿಕ್ ಹೋ ತುಮ್ ಸಾಬ್ ಆಶಿಕೋ ಕಾ ಏಕ್ ಮಾಶುಕ್. ತಂದೆ ಅಂತಿದ್ದಾರೆ ತಾವೆಲ್ಲ ಬಹಳ ಹಳೆ ಪ್ರಿಯತಮೀರಾಗಿದ್ದೀರಿ, ತಮ್ಮೆಲ್ಲ ಪ್ರಿಯತಮೆಯರಿಗೆ ಒಬ್ಬ ಪ್ರಿಯತಮ ಇದ್ದಾರೆ. ಓತೋ ಏಕ್ ದೋಕೆ ಶಕಲ್ ಪರ್ ಆಶಿಕ್ ಮಾಶುಕ್ ಹೋತೆ ಯಾ ತೋ ಮಾಶುಕ್ ಹೇ ಏಕ್. ಅಲ್ಲಂತೂ ಒಬ್ಬರು ಇನ್ನೊಬ್ಬರ ಮುಖದ ಮೇಲೆ ಪ್ರಿಯತಮ ಪ್ರಿಯತಮೆ ಆಗ್ತಾರೆ, ಇಲ್ಲಂತೂ ಪ್ರಿಯತಮ ಒಬ್ಬರೇ ಆಗಿದ್ದಾರೆ. ವಾ ಏ ಕಿತನೆ ಆಶಿಕೋಂಕೋ ಯಾದ ಕರೆಂಗೆ ಅನೇಕೋಂಕೋ ಏಕೋ ಯಾದ ಕರ್ನಾ ತೋ ಸಹಜ ಹೇ. ಏ ಕೈಸೆ ಅನೇಕೋಂಕೋ ಯಾದ ಕರೆಂಗೆ. ಅಲ್ಲಂತೂ ಒಬ್ಬರು ಅನೇಕ ಪ್ರಿಯತಮೆಯರನ್ನ ನೆನಪು ಮಾಡ್ತಾರೆ, ಅನೇಕರು ಒಬ್ಬರನ್ನ ನೆನಪು ಮಾಡೋದು ಸಹಜ, ಒಬ್ಬರು ಅನೇಕರನ್ನ ಏನ್ ನೆನಪು ಮಾಡೋದು. ಬಾಬಾ ಕೋ ಕೇಳ್ತೆ ಬಾಬಾ ಆಪ್ಕೋ ಯಾದ ಕರೆಂಗೆ ಆಪ್ ಹಮಕೋ ಯಾದ ಕರ್ತೇ ಹೋ. ಅರೆ ಯಾದ ತುಮಕೋ ಕರ್ನಾ ಹೇ ಪತಿ ಸೇ ಪಾವನ್ ಹೋನೆ ಕೇಳ. ಬಾಬೋರಿಗೆ ಕೆಲವರಂತಾರೆ ಬಾಬಾ ತಾವು ನಮ್ಮನ್ನ ನೆನಪು ಮಾಡ್ತೀರಾ, ನಾವಂತೂ ತಮ್ಮನ್ನ ನೆನಪು ಮಾಡ್ತೀವಲ್ಲ. ಹರಿ ನೆನಪು ನೀವು ಮಾಡಬೇಕಾಗಿದೆ ಪತಿತರಿಂದ ಪಾವನ ಆಗಕ್ಕೋಸ್ಕರ. ಮೇ ತೋಡೇಹಿ ಪತಿದು ಹೋ ಜೋ ಯಾದ ಕರು ತುಮಾರ ಕಾಮ್ ಹೇ ಯಾದ ಕರ್ನ ಕ್ಯೋಂಕಿ ಪಾವನ್ ಬಂದ ಹೇ. ನಾನೇನಾದರೂ ಪತಿತನಾಗಿದ್ದೀನಾ ನೆನಪು ಮಾಡಕ್ಕೆ? ನಿಮ್ಮ ಕೆಲಸ ಆಗಿದೆ ನೆನಪು ಮಾಡುವಂಥದ್ದು, ಯಾಕೆಂದರೆ ಪಾವನ ಆಗಬೇಕಲ್ಲ. ಜೋ ಜಿತನ ಯಾದ ಕರ್ತೆ ಅವ್ರ ಅಚ್ಚಿ ರೀತಿ ಸರ್ವಿಸ್ ಬಿ ಕರ್ತೆ ಉಸ್ಕೋ ಧಾರಣಾ ಹೊಂದಿ. ಯಾರು ಎಷ್ಟು ನೆನಪು ಮಾಡ್ತಾರೆ ಚೆನ್ನಾಗಿ ಸೇವೆಯನ್ನ ಮಾಡ್ತಾರೆ ಅವರಿಗೆ ಧಾರಣೆನೂ ಆಗತ್ತೆ. ಯಾಕೆ ಯಾತ್ರ ಬಹು ಡಿಫಿಕಲ್ಟೆ ಇಸ್ಮೇ ಹಿ ಯುದ್ಧ ಚಲ್ತಿ ಬಾಕಿ ಐಸೆ ನಹಿ ಚೌರಾಸಿ ಕಾ ಚಕ್ರ ತುಂಬ ಭೂಲ್ ಜಾಯಿನಿ. ನೆನಪಿನ ಯಾತ್ರೆ ಬಹಳ ಕಷ್ಟ ಆಗಿದೆ, ಇದರಲ್ಲಿ ಯುದ್ಧ ನಡೆಯತ್ತೆ, ಬಾಕಿ ಆ ರೀತಿಯಲ್ಲ 84 ಜನ್ಮವನ್ನ ಮರ್ತೋಗ್ತೀವಿ ಅಂತ. ಏ ಕಾಮ್ ಸೋನಿಕಾ ಬರ್ತನ್ ಚಾಯಿ ಜಿತನಾ ತುಮ್ ಯಾದ ಕರೆಂಗೆ ಉತನಿ ಧಾರಣಾ ಅಚ್ಚಿ ಹೋಗಿ ಇಸ್ಮೆ ತಾಕತ್ ರಹೆಂಗಿ ಇಸ್ಲೇ ಕೇತೆ ಯಾದ ಕಾ ಜೌಹರ್ ಚ. ಈ ಕಿವಿ ಅನ್ನುವ ಪಾತ್ರೆ ಚಿನ್ನದ್ದಾಗಬೇಕಾಗಿ, ಎಷ್ಟು ತಾವು ನೆನಪು ಮಾಡ್ತೀರಾ ಅಷ್ಟು ಧಾರಣೆ ಚೆನ್ನಾಗತ್ತೆ, ಇದರಲ್ಲಿ ತಾಕತ್ತು ಇರುತ್ತೆ. ಅದಕ್ಕೋಸ್ಕರ ಹೇಳಲಾಗತ್ತೆ ನೆನಪಿನಲ್ಲಿ ತೀಕ್ಷ್ಣತೆ ಬೇಕು.
ज्ञान से कमाई है, याद से सर्व शक्तियां मिलती है. नंबर वन, ज्ञान दिन संपादने आगते, ನೆನಪಿನಿಂದ ಸರ್ವಶಕ್ತಿಗಳು ಪ್ರಾಪ್ತಿಯಾಗುತ್ತೆ. ನಂಬರ್ ವಾರ್ ತಲ್ವಾರೋ ಮೇಮೆ ನಂಬರ್ ವಾರ್ ಜೌಹರ್ ಕಾ ಫರಕ್ ಹೋತಾ ವೋ ತೋ ಸ್ಥೂಲ್ ಬಾತೆ ಹೇ. ಖಡ್ಗದಲ್ಲೂ ನಂಬರ್ ವಾರ್ ತೀಕ್ಷ್ಣತೆಯ ವ್ಯತ್ಯಾಸ ಇರುತ್ತೆ, ಅದಂತೂ ಸ್ಥೂಲವಾದ ಮಾತಾಗಿದೆ. ಮೂಲ ಬಾಬ್ ಬಾಬ್ ಏಕೆ ಕೇತೆ ಅಲಫ್ಕೋ ಯಾದ್ ಕರೋ ದುನಿಯಾಕೆ ವಿನಾಶ್ಕೆ ಲೇ ಏಕ್ ಅಟಾಮಿಕ್ ಬಾಂಬ್ ಜಾಕರ್ ರಹೇಂಗಾ ಔರ್ ಕುಚ್ ನಹಿ ಉಸ್ಮೇ ನಾ ಸೇನಾ ಚಾಹಿಯೇ ನಾ ಕ್ಯಾಪ್ಟನ್. ಮುಖ್ಯವಾದ ಮಾತು ಬಾಬಾ ಹೇಳ್ತಾರೆ, ತಂದೆಯನ್ನ ನೆನಪು ಮಾಡಿ. ಪ್ರಪಂಚದ ವಿನಾಶಕ್ಕೋಸ್ಕರ ಒಂದು ಅಟಾಮಿಕ್ ಬಾಂಬ್ ಹೋಗಿ ಇರುತ್ತೆ, ಮತ್ತೇನು ಅವಶ್ಯಕತೆ ಇಲ್ಲ. ಇದರಲ್ಲಿ ಯುದ್ಧ, ಸೈನ್ಯ, ಕ್ಯಾಪಿಟಲ್ ಏನು ಬೇಕಾಗಿಲ್ಲ. ಜ್ಞಾನ ಸೇ ಕಮಾಯಿ ಹೇ ಯಾದ ಸೇ ಸರ್ವಶಕ್ತಿಯ ಮಿಲ್ತಿ. ನಂಬರ್ ಬರ್ ಜ್ಞಾನದಿಂದ ಸಂಪಾದನೆ ಆಗತ್ತೆ, ನೆನಪಿನಿಂದ ಸರ್ವಶಕ್ತಿಗಳು ಸಿಗುತ್ತೆ. ನಂಬರ್ ಬರ್ ತಲ್ವಾರೋ ಮೇಬಿ ನಂಬರ್ ಬಾರ್ ಜಹರ್ ಕಾ ಜವಹರ್ ಕಾ ಫರಕ್ ಹೋತಾ ಹೇ ನಾ ವೋ ತು ಸ್ಥೂಲ್ ಬಾತ್. ಖಡ್ಗದಲ್ಲೂ ನಂಬರ್ ಬಾರ್ ತೀಕ್ಷ್ಣತೆಯ ವ್ಯತ್ಯಾಸ ಇರುತ್ತೆ, ಅದಂತೂ ಸ್ಥೂಲವಾದ ಮಾತುಗಳಾಗಿ. ಮೂಲ ಬಾತ್ ಏಕ್ ಬಾಬಾ ಹಿ ಕೇತೆ ಅಲಫ್ಕೋ ಯಾದ್ ಕರು. ಮುಖ್ಯವಾದ ಮಾತು ಒಬ್ಬ ತಂದೆ ಹೇಳ್ತಾರೆ, ತಂದೆಯನ್ನ ನೆನಪು ಮಾಡಿ. ದುನಿಯಾಕೆ ವಿನಾಶ್ಕೆ ಲಿಯೇ ಯೇ ಏಕ್ ಅಟಾಮಿಕ್ ಬಾಂಬ್ ಜಾಕರ್ ರಹೇಂಗಾ ಔರ್ ಕುಚ್ ನಹಿ ಉಸ್ಮೇ ನಾ ಸೇನಾ ಚಾಹಿಯೇ ನಾ ಕ್ಯಾಪ್ಟನ್. ಪ್ರಪಂಚದ ವಿನಾಶಕ್ಕೋಸ್ಕರ ಒಂದು ಅಟಾಮಿಕ್ ಬಾಂಬ್ ಮಾತ್ರ ಹೋಗಿ ಉಳಿಯುತ್ತೆ, ಇನ್ನೇನೂ ಇಲ್ಲ. ಅದರಲ್ಲಿ ಸೈನ್ಯ ಆಗಲಿ ಕ್ಯಾಪಿಟನ್ ಅವಶ್ಯಕತೆನೇ ಇಲ್ಲ. ಆಜ್ಕಲ್ ತೋ ಐಸಾ ಬನಾಯಾ ಹೇ ಜೋ ವಹಾ ಬೈಠೆ ಬೈಠೆ ಬಾಂಬ್ ಛೋಡೆ. ಇವತ್ತಂತೂ ಆ ರೀತಿ ತಯಾರು ಮಾಡಿದರೆ ಕೂತಿರುವ ಕಡೆನೇ ಬಾಂಬ್ಸ್ ಅನ್ನ ಬಿಡುವ ರೀತಿ. ತುಮ್ ಯಹ ಬೈಠೆ ಬೈಠೆ ರಾಜ ಲೇತೆ ಹೋ ವಹಾ ಬೈಠೆ ಬೈಠೆ ಸಬ್ಕಾ ವಿನಾಶ್ ಕರ್ದೆ. ತಾವಿಲ್ಲಿ ಕೂತಿದ್ದ ಕಡೆಗೆ ರಾಜ್ಯವನ್ನ ಪಡೀತೀರ, ಅವರು ಕೂತ ಕಡೆ ಎಲ್ಲವನ್ನ ವಿನಾಶ ಮಾಡ್ತಾರೆ. ತುಮಾರ ಜ್ಞಾನ ಔರ್ ಯೋಗ ಉನ್ಕಾ ಮೌತ್ ಕಾ ಸಾಮಾನ್ ಈಕ್ವಲ್ ಹೋ ಜಾತ ಏ ಬಿ ಕೇಳ. ನಿಮ್ಮ ಜ್ಞಾನ ಯೋಗ ಅವರ ಮೃತ್ಯು ಸಮಾನ ಸರಿ ಸಮಾನ ಆಗಿರುತ್ತೆ. ಇದು ಒಂದು ಆಟ. ಆಕ್ಟರ್ ತೋ ಸಬ್ ಹೈನ ಭಕ್ತಿ ಮಾರ ಪೂರಾ ಹುವಾ ಬಾಬಾ ಹಿ ಆಕರ್ ಅಪನಾ ಔರ್ ರಚನಾಕ್ಕೆ ಆದಿ ಮಧ್ಯ ಅಂತಕ ಪರಿಚಯವಿದೆ. ಪಾತ್ರಧಾರಿಗಳು ಎಲ್ಲರೂ ಆಗಿದ್ದಾರೆ. ಭಕ್ತಿ ಮಾರ್ಗ ಪೂರ್ತಿ ಆಯಿತು, ಬಾಬಾ ಬಂದು ತಮ್ಮ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಡ್ತಾರೆ. ಆ ಬಾಬಾ ಕೇತೆ ವ್ಯರ್ಥ ಕಿ ಬಾತೆ ತುಮ್ ನಹಿ ಸುನೋ ಇಸ್ಲೇ ಇಯರ್ ನೋ ಹಿವಿಲ್ ಇಸ್ಕಾ ಚಿತ್ರಗಳು. ಈಗ ತಂದೆ ತಿಳಿಸ್ತಾರೆ, ವ್ಯರ್ಥ ಮಾತುಗಳನ್ನ ನೀ ಕೇಳಕ್ ಹೋಗ್ಬೇಡಿ, ಕೆಟ್ಟದ್ದನ್ನ ಕೇಳಬೇಡಿ, ಈ ಚಿತ್ರ ನಿಮ್ಮದೇ ಆಗಿದೆ. ಆಗಿ ಬಂದರ್ಕ ಬನಾತೆ ತೇ ಆ ಮನುಷ್ಕ ಬನಾತೆ ಕ್ಯೂಂಕಿ ಸೂರತ್ ಮನುಷ್ಕಿ ಹೇ ಪರಂತು ಸೀರತ್ ಬಂದರ್ ಜೈಸಿ ಹೇ ಇಸ್ಲೇ ಬೇಟ್ ಕರ್. ಮೊದಲಂತೂ ಕೋತಿಯ ಚಿತ್ರವನ್ನ ಮಾಡ್ತಿದ್ರು, ಈಗ ಮನುಷ್ಯನ ಚಿತ್ರವನ್ನ ಮಾಡ್ತಾರೆ. ಯಾಕೆಂದರೆ ಮುಖ ಚರಿತ್ರೆ ಮಾನವಂದೇ ಆಗಿದೆ, ಮುಖ ಕೋತಿ ತರ ಇದನ್ನ ಹೋಲಿಕೆ ಮಾಡಿ ತಿಳಿಸಲಾಗಿದೆ. ಅವೇ ತುಮ್ ಕಿಸ್ಕಿ ಸೇನಾ ಹೋ ಶಿವ ಬಾಬಾ ಕಿ ಬಂದರ್ ಸೇ ತುಮಕೋ ಬಂದಿ ಲಾಯಕ್ ಬನಾರಿ. ಈಗ ನೀವು ಯಾರ ಸೈನಿಕರಾಗಿದ್ದೀರಾ? ಶಿವ ಬಾಬಾರ ಸೈನಿಕರು. ಕೋತಿಯಿಂದ ಮಂದಿರ ಲಾಯಕ್ ಆಗ್ತಾ ಇದ್ದೀರಿ. ಕಹಾ ಕಿ ಬಾತ್ ಕಹಾ ಲೇ ಗಯೇ ಬಂದರ್ ಕೋಯಿ ಫೂಲ್ ಆರ್ದಿ ಬಾಂಬ್ ಸಕ್ತಾ ಹೈ ಕ್ಯಾ ಈ ಸಬ್ ದಂತಕಥೆ. ಎಲ್ಲಿನ ಮಾತನ್ನ ಎಲ್ಲಿ ತಗೊಂಡು ಹೋಗಿದ್ದಾರೆ? ಕೋತಿಗಳು ಬ್ರಿಡ್ಜ್ ಕಟ್ಟೋದಕ್ಕೆ ಸಾಧ್ಯನಾ? ಇವೆಲ್ಲ ದಂತಕಥೆಗಳ. ಕಬೀವಿ ಕೋಯಿ ಪೂಜೆ ಶಾಸ್ತ್ರಕ್ಕೂ ತುಮ್ ಜಾನ್ತೆ ಹೋ ಬೋಲೋ ಹಾ ಐಸಾ ಕೌನ್ ಹೋಗಾ ಜೋ ಶಾಸ್ತ್ರಕ್ಕೂ ನೈ ಮಾನ್. ಯಾರಾದ್ರೂ ಯಾವಾಗಾದ್ರೂ ನಿಮ್ಮನ್ನು ಕೇಳಿದ್ರೆ ಶಾಸ್ತ್ರಗಳನ್ನ ಒಪ್ಕೊಂತೀರಾ? ಹೇಳಿ ಹಾ.
ಆ ರೀತಿ ಯಾರಾದರೂ ಇರ್ತಾರ ಶಾಸ್ತ್ರಗಳನ್ನು ಒಪ್ಪಿಕೊಂಡೆ ಅಂದರೆ ಎಲ್ಲರೂ ಒಪ್ಕೊಂತಾರೆ. ಆಮ್ ಸಬ್ಸೆ ಜಾಸ್ತಿ ಮಾನ್ತೆ ಹೇ ತುಂಬಿ ಇತನಾ ನಹಿ ಪಡ್ತೆ ಓ ಜಿತನಾ ಪಡ್ತೆ. ನಾವೇ ಎಲ್ಲದಕ್ಕಿಂತ ಜಾಸ್ತಿ ಮಾನ್ಯತೆಯನ್ನು ಕೊಡ್ತೀವಿ. ನೀವು ಅಷ್ಟೊಂದು ಓದ್ತಿರಲ್ಲ, ನಾವು ಅಷ್ಟೊಂದು ಓದ್ತಾ ಇರ್ತೀವಿ. ಆದ ಕಲ ಪಮ್ಮೆ ಪಡೆಯೇ ಸ್ವರ್ಗಮೇ ಶಾಸ್ತ್ರ ಭಕ್ತಿಗೆ ಕೋಯಿ ಚೀಜ್ ಓದ್ತೀನಿ. ಅರ್ಧ ಕಲ್ಪ ನಾವು ಓದ್ತಾ ಬಂದ್ವಿ. ಸ್ವರ್ಗದಲ್ಲಿ ಶಾಸ್ತ್ರಗಳು ಭಕ್ತಿ ಯಾವುದೇ ವಸ್ತು ಇರೋದಿಲ್ಲ. ಕಿತನಾ ಸಹಜ ಬಾಬಾ ಸಮಜಾತೆ ಫಿರ್ ಬಿ ಆಪ್ ಸಮಾನ್ ಬನಾ ನಹಿ ಸಕ್ತೆ. ಎಷ್ಟು ಸಹಜವಾಗಿ ಬಾಬಾ ತಿಳಿಸ್ತಾರೆ, ಆದರೂ ತಮ್ಮ ಸಮಾನ ಮಾಡ್ಕೊಳಕ್ಕೆ ಆಗಲ್ಲ. ಬಚ್ಚೋ ಆದಿಗೆ ಬಂಧನ್ಗೆ ಕಾರಣ ಕಹ ನಿಕಲ್ ನಹಿ ಸಕ್ತೆ ಈ ಬಿ ಡ್ರಾಮಾ ಹಿ ಕೈ. ಮಕ್ಕಳ ಬಂಧನದ ಕಾರಣ ಎಲ್ಲೂ ಹೋಗಕ್ಕೆ ಆಗಲ್ಲ, ಇದನ್ನು ಸಹ ಡ್ರಾಮಾ ಅಂತ ಹೇಳ್ಬೋದಾಗಿದೆ. ಬಾಬಾ ಕೇತೆ ಹಫ್ತಾ ಪಂದ್ರಾ ದಿನ ಕೋರ್ಸ್ ಲೋ ಫಿರ್ ಆದಾ ಆಪ್ ಸಮಾನ್ ಬನಾನಿ ಮೇ ಲಜ್ಜ. ತಂದೆ ತಿಳಿಸ್ತಿರ್ತಾರೆ ಒಂದು ವಾರ ಅಥವಾ 15 ದಿನ ಕೋರ್ಸನ್ನು ಪಡೆದು ತಮ್ಮ ಸಮಾನ ಮಾಡಿಕೊಳ್ಳೋದ್ರಲ್ಲೇ ತೊಡಗಿರಿ. ಜೋ ಬಡೇ ಬಡೇ ಶಹರ್ ಹೇ ಕ್ಯಾಪಿಟಲ್ ಮೇ ಗಿರಾವಾ ಡಾಲ್ನಾ ಚಾಹಿಯೆ ತೋ ಫಿರ್ ಉಸ್ಕಾ ಆವಾಸ್ ನಿಕ್ಲಿಂಗ. ದೊಡ್ಡ ದೊಡ್ಡ ಊರುಗಳಲ್ಲಿ ಕ್ಯಾಪಿಟಲ್ ಸಿಟಿಗಳಲ್ಲಿ ಮುತ್ತಿಗೆಯನ್ನು ಹಾಕಬೇಕು, ಆಗ ಬಹಳಷ್ಟು ಶಬ್ದ ಅಂದರೆ ಪ್ರಚಾರ ಆಗುತ್ತೆ. ಬಡೇ ಆದ್ಮಿ ಬಿಗರ್ ಕೋಯಿ ಕಾ ಆವಾಸ್ ನಿಕಲ್ನಾ ಸಕೆ ಜೋರ್ ಸೆ ಗೆರಾವಾ ಡಾಲೋ ಫಿರ್ ಬಹುತ್ ಆಯಂಗಿ ಬಾಬಾ ಕೆ ಡೈರೆಕ್ಷನ್ ಮಿಲ್ತೆ ಹೇ. ದೊಡ್ಡ ವ್ಯಕ್ತಿಯ ಇಲ್ಲದೆ ಶಬ್ದವನ್ನು ಹರಡಿಸೋದು ಬಹಳ ಕಷ್ಟ. ಬಹಳ ಜೋರಾಗಿ ಮುತ್ತಿಗೆಯನ್ನು ಹಾಕಿ ಆಗ ಬಹಳಷ್ಟು ಜನ ಬರ್ತಾರೆ, ಬಾಬುರ ಡೈರೆಕ್ಷನ್ ಸಿಗುತ್ತೆ. ಅಚ್ಛಾ ಮೀಟಿ ಮೀಟಿ ಸಿಕ್ಕಿಲ್ಲದೆ ಬಚ್ಚೋ ಪ್ರತಿ ಮಾನ್ ಪಿತಾ ಮಾನ್ ದಾದಾ ಕಾ ಯಾರ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ರೂಹಾನಿ ಬಾಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ. ಆಮ್ ರೂಹಾನಿ ಬಚ್ಚೋಂಕಿ ರೂಹಾನಿ ಮಾತ್ ಪಿತಾ ಬಾಪ್ ದಾದಾ ಕೋ ಯಾರ್ ಪ್ಯಾರ್ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸರ ಜ್ಞಾನ ಯೋಗ ಸೆ ಅಪನೇ ಬುದ್ಧಿ ಕೋ ರಿಫೈನ್ ಬನಾನಾ ಹೇ. ಜ್ಞಾನ ಮತ್ತು ಯೋಗದಿಂದ ನಿಮ್ಮ ಬುದ್ಧಿಯನ್ನ ರಿಫೈನ್ ಆಗಿ ಮಾಡ್ಕೋಬೇಕು. ಬಾಪ್ ಕೋ ಭೂಲ್ನೆ ಕಿ ಭೂಲ್ ನಹಿ ಕರ್ನಿ ಹೇ ಆಶಿಕ್ ಬನ್ ಮಾಶಿಕ್ ಕೋ ಯಾದ್ ಕರ್ನ. ತಂದೆಯನ್ನ ಮರೆಯುವಂತಹ ತಪ್ಪು ಎಂದೂ ಮಾಡಬಾರ್ದು. ಪ್ರಿಯತಮೆ ಆಗಿ ಪ್ರಿಯತಮನನ್ನ ನೆನಪಾಡಬೇಕಾಗಿದೆ. ಎರಡನೇದು ಬಂಧನ್ ಮುಕ್ತ ಬನ್ ಆಪ್ ಸಮಾನ್ ಬನಾನಿ ಕಿ ಸೇವಾ ಕರ್ನಿ ಹೇ. ಬಂಧನ ಮುಕ್ತರಾಗಿ ತನ್ನ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕು. ಊಂಚ್ ಪದ ಪಾನೇಕ ಪುರುಷಾರ್ಥ ಕರ್ನ ಪುರುಷಾತ್ಮಿ ಕವಿ ದಿಲ್ ಶಿಖ ಸ್ನೇಹಿ ಬನ್. ಉನ್ನತವಾದ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನು ಮಾಡಿ. ಪುರುಷಾರ್ಥದಲ್ಲಿ ಎಂದೂ ಸಹ ಹೃದಯಹೀನರು ಆಗಬೇಡಿ. ಇಂದಿನ ವರದಾನ ಏಕ್ ಮಿನಿಟ್ ಕಿ ಏಕಾಗ್ರ ಸ್ಥಿತಿ ದ್ವಾರ ಶಕ್ತಿಶಾಲಿ ಅನುಭವ ಕರ್ನೆ ಕರಾನೆ ವಾಲೆ ಏಕಾಂತವಾಸಿ ಭವ. ಒಂದು ನಿಮಿಷದ ಏಕಾಗ್ರ ಸ್ಥಿತಿಯಿಂದ ಶಕ್ತಿಶಾಲಿ ಅನುಭವ ಮಾಡ್ತಾ ಮಾಡಿಸುವಂಥವರು ಏಕಾಂತವಾಸಿ ಭವ. ಏಕಾಂತವಾಸಿ ಬನ್ನ ಅರ್ಥ ಕೊಯ್ಬೆ ಏಕ್ ಶಕ್ತಿಶಾಲಿ ಸ್ಥಿತಿ ಮಿ ಸ್ಥಿತ್ರೆ. ಏಕಾಂತವಾಸಿಗಳು ಆಗುವುದು ಅಂದರೆ ಒಂದೇ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗೋದು. ಚಾಯಿ ಬೀಜ ರೂಪ ಸ್ಥಿತಿ ಮೇ ಸ್ಥಿತ ಹೋ ಜಾವೋ ಚಾಯಿ ಲೈಟ್ ಮೈಟ್ ಔಸ್ ಕಿ ಸ್ಥಿತಿ ಮೇ ಸ್ಥಿತ ಹೋ ಜಾವೋ. ಬಲೆ ಬೀಜ ರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಅಥವಾ ಲೈಟ್ ಮೈಟ್ ಔಸಿನ ಸ್ಥಿತಿಯಲ್ಲಿ ಸ್ಥಿತರಾಗಿ. ವಿಶ್ವಕ್ಕೂ ಲೈಟ್ ಮೈಟ್ ದೋ ಚಾಯಿ ಫರಿಷ್ಠಾ ಬನ್ಕಿ ಸ್ಥಿತಿ ದ್ವಾರ ಅವರೊಂಕೋ ಅವ್ಯಕ್ತ ಸ್ಥಿತಿ ಕಾ ಅನುಭವ ಕರು. ವಿಶ್ವಕ್ಕೆ ಲೈಟ್ ಮೈಟ್ ಅನ್ನ ಕೊಡಿ. ಬಲೆ ಫರಿಷ್ಠಾ ಸ್ಥಿತಿಯಿಂದ ಇತರರಿಗೂ ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಮಾಡಿಸಿ.
एक सेकेंड व एक मिनट भी अगर इस स्थिति में एकाग्र हो स्थित हो जाओ तो स्वयं को और अन्य आत्माओं को बहुत लाभ दे सकते हो। सिर्फ इसकी प्रैक्टिस चाहिए। ಒಂದು ಸೆಕೆಂಡ್, ಒಂದು ನಿಮಿಷ ಈ ಸ್ಥಿತಿಯಲ್ಲಿ ಸ್ಥಿತರಾಗಿ ಏಕಾಗ್ರರಾಗಿ, ಆಗ ಸ್ವಯಂ ಮತ್ತೆ ಅನ್ಯ ಆತ್ಮಗಳಿಗೆ ಬಹಳಷ್ಟು ಲಾಭ ಸಿಗುತ್ತೆ. ಇದು ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ಅವಶ್ಯಕತೆ ಸ್ಲೋಗನ್ ಆಗಿದೆ. ಬ್ರಹ್ಮಾಚಾರಿ ವೋ ಹೇ ಜಿಸ್ಕೆ ಹರ್ ಸಂಕಲ್ಪ ಹರ್ ಬೋಲ್ ಮೇ ಪವಿತ್ರತಾ ಕಾ ವೈಬ್ರೇಷನ್ ಸಮಾಯಾ ಹುವಾ ಹೇ. ಬ್ರಹ್ಮಾಚಾರಿ ಅವರಾಗಿದ್ದರೆ ಯಾರ ಪ್ರತಿ ಸಂಕಲ್ಪ ಪ್ರತಿ ಮಾತಿನಲ್ಲಿ ಪವಿತ್ರತೆಯ ವೈಬ್ರೇಷನ್ ಅಡಗಿ. ಶಿವ ಮಿಲನದಾ
ಅರಳಿವೆ ತನು ಮನ ಹೂವುಗಳು ಮನ ಪಕ್ಷಿನಿ ಹಾರುವ ತನಕೆ ಶಿವ ಮಿಲನದ ಸಮಯವಿದು ಮಸ್ತ ಪವನವು ಸುಗಂಧಿತವನವು ಮಸ್ತ ಪವನವು ಸುಗಂಧಿತವನವು ಮಂಗಳ ಮಿಲನದ ವೇಳೆಯಿದು ಮನ ಪಕ್ಷಿ ಶಿವ ಮಿಲನದ ಸಮಯವಿದು ಮನ ಪಕ್ಷಿ. ವತನದ ನೆನಪಿನಲಿ ಜಗವನ್ನೇ ಮರೆತೆವು, ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಭೂಮಿಯ ಮೇಲೆ ನಡೆದರು ಗಗನದ ಅನುಭವ ಆಗಿದೆ, ಉತ್ಸಾಹದಲ್ಲಿ ಹಾರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು. ಹೃದಯದ ಮಾತನ್ನು ಕೇಳುವೆ ಬಾಬಾ, ಬಾಹುಗಳಲ್ಲಿ ಬಳಸುವೆ ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಎಲ್ಲಿಗೆ ನಾವು ಬಂದಿಹೆವು, ಪರಿಷ್ಟೆಗಳ ಪ್ರಪಂಚಕ್ಕೆ ದಿವ್ಯ ಪ್ರಕಾಶವ ಕಂಡೆವು, ಅದ್ಭುತದಾಯಿ ಆಕಾಶದಿ ಅದ್ಭುತದಾಯಿ ಆಕಾಶದಿ. ಜಗದಿಂದ ದೂರವಾಗಿಹ ಜಗವನ್ನೇ ನೀಡಿದೆ, ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಅನುಪಮ ಪ್ರೀತಿಯ ತೋರಿದೆ, ನಿನ್ನ ಹೃದಯದಿ ಇರಿಸಿದೆ, ಬಾಬಾ ನಾವು ನೋಡಿದೆವು, ನಮ್ಮ ಹೃದಯದಿ
ನಿನ್ನನು ನಮ್ಮ ಹೃದಯದಿ ನಿನ್ನನು ಪ್ರೀತಿಯ ಆಳವ ತೋರಿದೆವು ಅಂತರಾಳದಿ ಬೆರೆತೆವು ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು ನಿನ್ನ ಸ್ನೇಹದಲ್ಲಿ ಕರಗಿದೆವು ನಿನ್ನ ಸ್ನೇಹದಲ್ಲಿ ಕರಗಿದೆವು ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು ಶಾಂತಿ ಧಾಮವ ತಲುಪೋಣ